News 18 Kannada. बॉलीवुड हागू सैंडलवुड नली ड्रग्स न दे अमलु मुंबई नली एनसीबी दीपिका पडुकोणे के ड्रिल मारता इदरे इता सीसीबी अधिकारी ख्यात नट नटियर के इल्ली ड्रिल मारतिदारे इनडवे नगर कॉस्ट्यूम डिजाइनर गू ड्रग्स नंटिदे अंत हेळ्ळाग्ता इत्तु अदे कारणक्कागी सीसीबी विचारणेयन्न मुंदुवरिसिदे मंगळूरल्लि आंकर अनुश्रीगे सीसीबी ड्रिल कोरियोग्राफर निंद आंकर गे संकष्ट सैंडल ड्रग्स जाल भेदिसोके सीसीबी एनसीबी आईएसटी अधिकारी हगलिरुळु कार्याचरणे नडेसुत्तिद्दारे ओब्बरद मेले मत्तोब्बरंते अधिकारी विचारणे नडेसि हलवु माहितिगळन्नु कले हाक्तिद्दारे इंदु मंगळूरिनल्लि नटी कम आंकर अनुश्रीयन्न सीसीबी विचारणेगे ओळपडिसिदे ड्रग्स केसिनल्लि मंगळूरिनल्लि बंधनक्कोळगागिद्द किशोर शेट्टि हागू तरुण राज नीडिद्द माहिति आधारद मेले इंदु सतत 3 गंटेगू हेच्चु काल अनुश्री विचारणे नडेयितु डिसिपी विनय गांवकर नेतृत्वद सीसीबी तंड विचारणे नडेसिदरु विचारणे बळिक मातनाडिद अनुश्री किशोर मत्तु तरुण 12 वर्षद हिंदे नन्न डान्स कोरियोग्राफर आगिद्दरु हीगागि नन्नन्नु विचारणे नडेसिद्दारे ड्रग्स्गू ननगू संबंध इल्ल मत्ते विचारणेगे करेद्रे हाजरागि संपूर्ण सहकार कोड्तीनि अंद्रु ಇಲ್ಲ ನೆನ್ನೆ ನಾನು ಮಂಗಳೂರಿಗೆ ಬರಬೇಕು ನಾನು ಅಂದ್ರೆ ಇವತ್ತು ಬೆಳಿಗ್ಗೆ ಇದ್ದ ಕಾರಣ ನೆನ್ನೆ ಟ್ರಾವೆಲ್ ಮಾಡಿ ಬಂದ್ರೆ ಇಲ್ಲಿ ರೀಚ್ ಆಗಿರ್ತೀನಲ್ಲ ಹಾಗಾಗಿ ವಿಚಾರಣೆ ಇವತ್ತು ಇದ್ದಿದ್ದು ಅವರು ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಇವತ್ತು ಬಂದೆ ನನ್ನ ವಿಚಾರಣೆ ಮುಗಿತು ಅಲ್ಲ ಅವರಿಬ್ಬರು ನನ್ನ ಕೋರಿಯೋಗ್ರಾಫರ್ಸ್ ಆಗಿದ್ರಲ್ಲ ಆ ಹೆಸರಿನಿಂದವೇ ಇವರು ನನ್ನನ್ನು ಕರೆದದ್ದು ಅವರು ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ ಎಲ್ಲದಕ್ಕೂ ನಾನು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀನಿ ಈಗ ಸದ್ಯಕ್ಕೆ ಏನು ಹೇಳಲಿಲ್ಲ ಬಟ್ ಕರೆದ್ರೆ ನೀವು ಬರಬೇಕು ಅಂತ ಹೇಳಿದ್ರು ಕರೆದ್ರೆ ಸೋ ನಾನು ಕರೆದ್ರೆ ನಾನು ಬರ್ತೀನಿ अनुश्री विचारणे बळिक मंगळूरु नगर पोलीस आयुक्त विकास कुमार सुद्दिगोष्ठी नडेसि माहिति नीडिदरु किशोर मत्तु तरुण नीडिद हेळिकेयंते अनुश्रीगे नोटिस नीडलागित्तु ईग अनुश्री हेळिके आधरिसि मत्ते तनिखे मुंदुवरिसुत्तीवि अंद्रु अदु ड्रग्स केस नल्लि नोटिस नावु कोट्टिद्देवे अवरिगे आ नोटिस प्रकार अवरु इवत्तु हाजरागिद्दारे नम्म इन्वेस्टिगेशन आफीसर मुंदे मत्ते अवर स्टेट्मेंट कोट्टिद्दारे आ स्टेट्मेंट प्रकार नावु मुंदिन क्रम माडुत्तीवि ಜೈಲಿನಲ್ಲಿ ಸಂಜನಾ ರಾಗಿಣಿಗೆ ಇಡಿ ಡ್ರಿಲ್ ಮತ್ತೊಂದೆಡೆ ಸಂಜನಾ ಹಾಗೂ ರಾಗಿಣಿಗೆ ಇಡಿ ಬಿಸಿ ತಾಕಿದೆ ಪರಪ್ಪನ ಅಗ್ರಹಾರದಲ್ಲಿ ಇಡಿ ಅಧಿಕಾರಿಗಳು ನಟಿ ಮಣಿಯರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಐಶಾರಾಮಿ ಜೀವನ ಹಾಗೂ ಸಂಪತ್ತಿನ ಮೂಲದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಆದಾಯ ಮೀರಿ ಆಸ್ತಿಗಳಿಕೆ ಮಾಡಿದ ಹೇಗೆ ಅಂತ ಇಡಿ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ ಹವಾಲಾ ಹಣ ಅಕ್ರಮ ಹಣ ವರ್ಗಾವಣೆ ಸೇರಿದಂತೆ ಎಲ್ಲ ದಾಖಲೆಗಳನ್ನು ತೋರಿಸಿ ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಸ್ಟಾರ್ ಕಾಸ್ಟ್ಯೂಮರ್ಗೆ ಸಂಕಷ್ಟ ಸ್ಯಾಂಡಲ್ ಡ್ರಗ್ಸ್ ಜಾಲದ ಹಿಂದೆ ಬಿದ್ದಿರೋ ಸಿಸಿಬಿ ಅಧಿಕಾರಿಗಳು ಇದೀಗ ಫ್ಯಾಷನ್ ಡಿಸೈನರ್ ಗೂ ಬಲೆ ಬೀಸಿದೆ ನಗರದ ಫೇಮಸ್ ಫ್ಯಾಷನ್ ಡಿಸೈನರ್ ರಮೇಶ್ ದೆಂಬ್ಲಾನ್ ಗೆ ನೋಟಿಸ್ ಕೊಟ್ಟು ಇಂದು ಸಿಸಿಬಿ ವಿಚಾರಣೆ ನಡೆಸಿದೆ ಡ್ರಗ್ ಕೇಸ್ ನಲ್ಲಿ ಸಿಕ್ಕಿಬಿದ್ದಿರುವ ಆರೋಪಿಗಳ ಜೊತೆಗಿನ ನಿರಂತರ ಸಂಪರ್ಕ ಹಾಗೂ ಕೆಲ ಶಂಕಿತ ಸೆಲೆಬ್ರಿಟಿಗಳ ಜೊತೆ ಪೇಜ್ 3 ಪಾರ್ಟಿಗಳಲ್ಲಿ ರಮೇಶ್ ಭಾಗಿಯಾಗಿದ್ದರು ಹೀಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ರಮೇಶ್ ದೆಂಬ್ಲಾ ವಿಚಾರಣೆ ನಡೆದಿದೆ ಡಿಸೈನರ್ ರಮೇಶ್ ದೆಂಬ್ಲಾ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲದೆ ಬಾಲಿವುಡ್ ಟಾಪ್ ಸ್ಟಾರ್ ಜೊತೆಗೂ ಸಂಪರ್ಕವಿದೆ ಇತ್ತೀಚೆಗೆ ನಿಗೂಢವಾಗಿ ಮೃತಪಟ್ಟ ಸುಶಾಂತ್ ಸಿಂಗ್ ಜೊತೆಯಲ್ಲೂ ತುಂಬಾ ಆತ್ಮೀಯನಾಗಿದ್ದರು ಸುಶಾಂತ್ ಜೊತೆ ಹಲವಾರು ಹೈ ಎಂಡ್ ಪಾರ್ಟಿಗಳಲ್ಲಿ ರಮೇಶ್ ಪಾಲ್ಗೊಂಡಿದ್ದರು ಈ ಫೋಟೋಗಳನ್ನು ಆಧಾರವಾಗಿ ಇಟ್ಟುಕೊಂಡು ಸಿಸಿಬಿ ತನಿಖೆ ನಡೆಸುತ್ತಿದೆ ಯಾರ್ಯಾರು ಸಿಕ್ಕಿದ್ದಾರೆ ಅದೆಲ್ಲ 50-60% ಎಲ್ಲ ನನ್ನ ಫ್ರೆಂಡ್ ಇದ್ದಾರೆ ಸೋ ಈಚ್ ಪರ್ಸನ್ ಯಾವಾಗ ಸಿಕ್ತು ಅದೆಲ್ಲ ಕೇಳ್ತಾ ಇದ್ದರು ಅಂಡ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವರು ಹೇಳಿದ್ದಾರೆ ಬೇರೆ ಏನು ಮಾತಾಡಬೇಡಿ ಬೈ ಚಾನ್ಸ್ ತಿರ್ಗಾ ಕರೆದ್ರೆ ಆಬ್ವಿಯಸ್ಲಿ ಸಿಟಿಜನ್ ಇದ್ದೀನಿ ಬರೇ ಬರಬೇಕು ಆ್ಯಂಡ್ 14ನಲ್ಲಿ ಅಟ್ಲೀಸ್ಟ್ 10 ಫ್ರೆಂಡ್ಸ್ ಇದ್ದಾರೆ ನಮ್ಮದು ಯಾರು ನಮ್ಗೆ ಗೊತ್ತಿರಲಿಲ್ಲ ಅವ್ರದ್ದು ಇದೆಲ್ಲ ಮಾಡ್ತಾ ಇದ್ದಾರೆ ಸೊ ನಂದು ಪ್ಯಾಷನ್ ಪಾರ್ಟೀಸ್ ಬೇರೆ ಅದು ಬೇರೆ ಏನಾಗ್ತಾ ಇದೆ ಅದು ಬೇರೆ ಪಾರ್ಟೀಸ್ ಅದ್ರಲ್ಲಿ ನಾನು ಯಾವಾಗ ಹೋಗಿಲ್ಲ ನಟಿ ರಾಗಿಣಿ ಸಂಜನಾ ಜೊತೆಗೂ ರಮೇಶ್ ದೆಂಬ್ಲಾ ಸಲುಗೆ ಎಂದಿದ್ರು ರಮೇಶ್ ದೆಂಬ್ಲಾ ಸಲುಗೆ ಎಂದಿದ್ರು ಅನ್ನೋದು ಫೋಟೋಗಳಿಂದ ಗೊತ್ತಾಗಿದೆ ಇನ್ನೂ ಕೆಲ ಸ್ಟಾರ್ ನಟಿಯರ ಜೊತೆಗೂ ರಮೇಶ್ ದೆಂಬ್ಲಾ ಫೋಟೋಗಳು ಲಭ್ಯವಾಗಿದೆ ಹೀಗಾಗಿ ಇನ್ನೂ ಕೆಲ ನಟ ನಟಿಯರಿಗೂ ಸಿಸಿಬಿ ಗಾಳ ಹಾಕಲಿದೆ ರಮೇಶ್ ದೆಂಬ್ಲಾ ಜೊತೆ ಪಾರ್ಟಿ ಮಾಡಿ ಎಂಜಾಯ್ ಮಾಡಿದ್ದವರಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಇನ್ನು ಸಿನಿಮಾ ಶೈಲಿಯಲ್ಲಿ ಹಾಡ ಹಾಗಲೇ ಜುವೆಲ್ಲರಿ ಶಾಪ್ ದರೋಡೆ ಮಾಡಿದ ಆರೋಪಿಗಳನ್ನು ಬಂಧಿಸಲಾಗಿದೆ ಶಾಪ್ ಅಲ್ಲಿದ್ದ ಸಿಬ್ಬಂದಿಯ ಬಾಯಿಗೆ ಸೆಲೋ ಟೇಪ್ ಸುತ್ತಿ ಚಾಕುವಿನಿಂದ ಬೆದರಿಸಿ 90 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿ ಪರಾರಿಯಾಗಿದ್ದ ಮೂವರು ಆರೋಪಿಗಳನ್ನು ಜಾಲಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ರಾಜಸ್ಥಾನ ಮೂಲದ ಗೋಪಾರಾಮ್ ಜಿತೇಂದರ್ ಮಾಳಿ ಹಾಗೂ ವೀರ್ಮ ಬಂಧಿತ ಆರೋಪಿಗಳಾಗಿದ್ದು ಕದಿಮರಿನ 90 ಲಕ್ಷ ಮೌಲ್ಯದ 1 ಕೆಜಿ 756 ಗ್ರಾಂ ಚಿನ್ನ 3.5 ಲಕ್ಷ ರೂಪಾಯಿ ನಗದು
ಒಂದು ಏರ್ ಗನ್ ಹಾಗೂ ಎರಡು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಇದೇ ತಿಂಗಳ 20ನೇ ತಾರೀಕು ಜಾಲಹಳ್ಳಿಯ ವಿನೋದ್ ಬ್ಯಾಂಕರ್ಸ್ ಅಂಗಡಿಗೆ ಗ್ರಾಹಕರಂತೆ ಬಂದ ಇಬ್ಬರು ಆರೋಪಿಗಳು 2.5 ಗ್ರಾಂ ಚಿನ್ನದ ಸರ ಬೇಕು ಅಂತ ಹೇಳಿ 1000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಹೋಗಿದ್ದಾರೆ. ಬಳಿಕ ಸ್ವಲ್ಪ ಸಮಯ ಬಿಟ್ಟು 3 ಆರೋಪಿಗಳು ಬಂದಿದ್ದಾರೆ. ಚಿನ್ನದ ಉಂಗುರ ಬೇಕು ಅಂತ ತೋರಿಸಿ ಸಿಬ್ಬಂದಿಗೆ ಹೇಳಿದ್ದಾರೆ. ಉಂಗುರ ತರಲು ಸೇಫ್ ಲಾಕರ್ ರೂಮ್ ಹೋದಾಗ ಕೊಠಡಿಯೊಳಗೆ ನುಗ್ಗಿ ಸಿಬ್ಬಂದಿಗೆ ಹೊಡೆದು ಕಿರುಚಾಡದಂತೆ ಸೆಲ್ಲೋ ಟಾಪ್ನಿಂದ ಕೈಕಾಲು ಹಾಗೂ ಬಾಯಿಗೆ ಸುತ್ತಿದ್ದಾರೆ. ಕುತ್ತಿಗೆಗೆ ಚಾಕು ತೋರಿಸಿ ಕೂಗಾಡಿದರೆ ಚುಚ್ಚಿ ಬಿಡೋದಾಗಿ ಬೆದರಿಸಿದ್ದಾರೆ. ಬಳಿಕ ಸೇಫ್ ಲಾಕರ್ನಲ್ಲಿದ್ದ 90 ಲಕ್ಷ ಮೌಲ್ಯದ 3 ಕೆಜಿ 455 ಗ್ರಾಂ ಚಿನ್ನ ಬೆಳ್ಳಿಯ ಸಾಮಾನುಗಳು 3.96 ಲಕ್ಷ ರೂಪಾಯಿ ಬ್ಯಾಗ್ನಲ್ಲಿ ತುಂಬಿಕೊಂಡು ಬೈಕ್ ಮೂಲಕ ಪರಾರಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಹಾಡಹಗಲೇ ನವವಿವಾಹಿತೆಯರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮನೆಯಿಂದಲೇ ಸ್ವಲ್ಪ ದೂರದಲ್ಲಿ ವಾಕಿಂಗ್ ಅಂತ ಹೋಗಿದ್ರ ಮೇಲೆ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾರೆ. ಹತ್ಯೆ ಹೇಗಾಯಿತು ಅನ್ನುವ ರಿಪೋರ್ಟ್ ಇಲ್ಲಿದೆ ನೋಡಿ. ಇಬ್ಬರು ನವವಿವಾಹಿತೆಯರ ಭೀಕರ ಹತ್ಯೆ. ವಾಕಿಂಗ್ ಹೋದವರು ವಾಪಸ್ ಬರಲೇ ಇಲ್ಲ. ಅವರಿಬ್ಬರು ನವವಿವಾಹಿತೆಯರು. ಒಬ್ಬರ ಹೆಸರು ರೋಹಿಣಿ, ಮತ್ತೊಬ್ಬರ ಹೆಸರು ರಾಜಶ್ರೀ. ಇಬ್ಬರ ವಯಸ್ಸು ಸರಿಸುಮಾರು 21 ವರ್ಷ. ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದವರಾದ ಈ ಇಬ್ಬರು ಇತ್ತೀಚೆಗಷ್ಟೇ ವಿವಾಹವಾಗಿದ್ರು. ಇಂದು ಸಂಜೆ ಮನೆಯಿಂದ ಸ್ವಲ್ಪ ದೂರ ವಾಕಿಂಗ್ ಅಂತ ಹೋಗಿದ್ರು ಅಷ್ಟೇ. ಯಾರೋ ದುಷ್ಕರ್ಮಿಗಳು ಬೈಕ್ನಲ್ಲಿ ಬಂದು ಏಕಾಏಕಿ ಅಟ್ಯಾಕ್ ಮಾಡಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಪರಾರಿಯಾಗಿದ್ದಾರೆ. ದುಷ್ಕರ್ಮಿಗಳು ರಸ್ತೆಯಲ್ಲಿ ನಡೆದು ಹೋಗ್ತಿದ್ದವರ ಕತ್ತು ಕುಯ್ದು ಹತ್ಯೆ ಮಾಡಿದ್ದಾರೆ. ರಸ್ತೆಯಲ್ಲೇ ನರಳಾಡಿ ರೋಹಿಣಿ ಮತ್ತು ರಾಜಶ್ರೀ ಸಾವನ್ನಪ್ಪಿದ್ದಾರೆ. ನವವಿವಾಹಿತೆಯರ ಹತ್ಯೆಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ರಸ್ತೆಯಲ್ಲಿ ಬಿದ್ದಿದ್ದ ಪತ್ನಿಯರ ಶವದ ಮುಂದೆ ಪತಿಯರು ರೋಧಿಸುತ್ತಿದ್ದು ಎಂಥವರ ಕರುಳು ಚುರುಕನ್ನುವಂತಿತ್ತು. ಡಬಲ್ ಮರ್ಡರ್ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಶ್ವಾನದಳ ಸೇರಿದಂತೆ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲಿಸಿ ತನಿಖೆ ಶುರು ಮಾಡಿದ್ದಾರೆ. ಬೈಕ್ ಮೇಲೆ ಬಂದ ದುಷ್ಕರ್ಮಿಗಳು ಯಾರು, ಯಾವ ಕಾರಣಕ್ಕಾಗಿ ಕೊಲೆ ನಡೆದಿದೆ ಅನ್ನೋದನ್ನ ಪತ್ತೆ ಹಚ್ಚಲು ಪೊಲೀಸರು ಮುಂದಾಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, News 18 ಕನ್ನಡ, ಬೆಳಗಾವಿ. ದೇವಸ್ಥಾನದ ಎದುರು ವೃದ್ಧೆಯನ್ನ ಕೊಲೆ ಮಾಡಿದ್ಯಾಕೆ, ನಟ ಶರಣ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ಯಾಕೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಆ ವೃದ್ಧೆ ನಿರ್ಜನ ಪ್ರದೇಶದಲ್ಲಿದ್ದ ದೇವಾಲಯದಲ್ಲಿ ಪ್ರತಿನಿತ್ಯ ಭಕ್ತಿಯಿಂದ ಪೂಜೆ ಮಾಡ್ತಿದ್ರು. ದೇವರಿಗೆ ಒಂದು ದಿನವೂ ಪೂಜೆ ತಪ್ಪಬಾರದು ಅಂತ ವಯಸ್ಸಾಗಿದ್ರು ಬಂದು ಪೂಜೆ ಸಲ್ಲಿಸ್ತಾ ಇದ್ರು. ಆದರೆ ದುಷ್ಕರ್ಮಿಗಳು ಮಾತ್ರ ವೃದ್ಧೆಯ ಪಾಲಿಗೆ ಯಮನಂತೆ ಬಂದಿದ್ರು. ಅಜ್ಜಿಯ ಸರದೋಚು ಸಲುವಾಗಿ ಹೊಡೆದು ಹತ್ಯೆ ಮಾಡಿದ್ದಾರೆ ಆ ದುಷ್ಕರ್ಮಿಗಳು. ದೇವರ ಎದುರೇ ಭಕ್ತಿಯನ್ನ ಕಗ್ಗೊಲೆ ಮಾಡಲಾಗಿದೆ. ಒಂದೆಡೆ ಕೃಷ್ಣನ ಸನ್ನಿಧಿ, ಮತ್ತೊಂದೆಡೆ ಈಶ್ವರನ ಗುಡಿ. ಈ ಮಧ್ಯೆ ಬಿದ್ದಿರೋ ವೃದ್ಧೆ ಯಾರೆಂದ್ರೆ ಯಾರೂ ಇಲ್ಲದ ನಿರ್ಜನ ಪ್ರದೇಶ. ಇದು ವೃದ್ಧೆ ದೇವರ ಮೊರೆ ಹೋಗಿರೋ ದೃಶ್ಯವಲ್ಲ, ನನ್ನ ಜೀವ ಉಳಿಸುವಂತ ವೃದ್ಧೆಯೊಬ್ಳು ನರಳಾಡ್ತಾ ಬಿದ್ದಿರೋ ದೃಶ್ಯ. ಈ ಘಟನೆ ನಡೆದಿರೋದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಪಟ್ಟಣದ ಶಿವಾನಂದಾಶ್ರಮದಲ್ಲಿ. ಆಶ್ರಮದಲ್ಲಿನ ಕೃಷ್ಣ, ಈಶ್ವರ ಸೇರಿದಂತೆ ಎಲ್ಲಾ ದೇವರನ್ನ ಪೂಜಿಸುತ್ತಿದ್ದ ನಾಗರತ್ನ ಎಂಬ ವೃದ್ಧೆ ದುಷ್ಕರ್ಮಿ ಹೊಡೆತಕ್ಕೆ ಜೀವವನ್ನೇ ಕಳೆದುಕೊಂಡಿದ್ದಾರೆ. ನಿನ್ನೆ ಬೆಳಗ್ಗೆ ವೃದ್ಧೆ ಆಶ್ರಮದಲ್ಲಿ ದೇವರ ಪೂಜೆ ಮಾಡುವಾಗ ಹಿಂದಿನಿಂದ ಬಂದ ದುಷ್ಕರ್ಮಿಯೊಬ್ಬ ಒನಕೆಯಿಂದ ವೃದ್ಧೆ ತಲೆಗೆ ಹೊಡೆದಿದ್ದಾನೆ. ಪ್ರಜ್ಞೆ ತಪ್ಪಿ ಬಿದ್ದ ನಾಗರತ್ನ ಕೊರಳಲ್ಲಿದ್ದ ಚಿನ್ನದ ಸರ ಕಿತ್ಕೊಂಡು ಕಿಡಿಗೇಡಿ ಪರಾರಿಯಾಗಿದ್ದಾನೆ. ಅಲ್ಲಿ ಶ್ರೀಕೃಷ್ಣ ಇದೆ, ಆಮೇಲೆ ಅವರು ಶಿವಾಚಾರ್ಯ ಗುರುಗಳದು ಸಮಾಧಿ ಗದ್ಗೆ, ಅದೊಂದು ಪೂಜೆ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಅಲ್ಲಿ ಏನು ಕೃಷ್ಣನ ಸನ್ನಿಧಿ ಹೋಗ್ಬೇಕು ಬರ್ಬೇಕು, ಅದೊಂದು ಆತ್ಮತೃಪ್ತಿ. ಕೊಟ್ರೆ ಇಸ್ಕೊಳ್ಳೋರು ಇಲ್ಲದ್ರೆ ಇಲ್ಲ, ಅದು ಇಲ್ಲ. ರಕ್ತದ ಮಡುವಿನಲ್ಲಿ ಒದ್ದಾಡ್ತಿದ್ದ ನಾಗರತ್ನರನ್ನ ಆಸ್ಪತ್ರೆಗೆ ಸೇರಿಸೋ ಪ್ರಯತ್ನ ಮಾಡಿದ್ರು. ಮಾರ್ಗ ಮಧ್ಯೆ ಉಸಿರು ಚೆಲ್ಲಿದ್ದಾರೆ. ದೇವರ ಸನ್ನಿಧಿಯಲ್ಲೇ ವೃದ್ಧೆಯ ಹತ್ಯೆ ನಡೆದಿರೋದನ್ನ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಕ್ಕಮಗಳೂರು ಎಸ್ಪಿ ಅಕ್ಷಯ್, ಎಎಸ್ಪಿ ಶ್ರುತಿ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ರು. ಇಡೀ ಅಜ್ಜಂಪುರದಿಂದ ನಮ್ಮ ರೈಲ್ವೆ ಸ್ಟೇಷನ್ ಹೋಗುವ ದಾರಿಯಲ್ಲಿ ಶಿವಾನಂದ ಆಶ್ರಮ ಇದೆ. ಆ ಆಶ್ರಮದಲ್ಲಿ
ಒಳಗಡೆ ಇರ್ತಕ್ಕಂಥ ಕೃಷ್ಣ ದೇವಸ್ಥಾನ ಹತ್ರ ಒಬ್ಬರು 75-year-old ಲೇಡಿದು ಲೇಡಿ ಬಿದ್ದಿರೋದು ಮಾಹಿತಿ ಬಂತು. ಇಮಿಡಿಯೇಟ್ಲಿ ನಾವು ಹೋಗೋಷ್ಟಕ್ಕೆ ಅವರನ್ನು ಶಿಫ್ಟ್ ಮಾಡಿಸಿ ಹಾಸ್ಪಿಟಲ್ಗೆ ಚಿಕಿತ್ಸೆ ಶುರು ಮಾಡಿದರು. ಮುಂದೆ ಅವರಿಗೆ ಅಲ್ಲಿಂದ ಶಿವಮೊಗ್ಗ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ಆದರೂ ಮಧ್ಯಾಹ್ನ ಮೇಲೆ ಅವರು ತೀರುಹೋದರು. ಶಿವಾನಂದ ಆಶ್ರಮದಲ್ಲಿ ಇತ್ತೀಚಿನವರೆಗೂ ಓರ್ವ ಸ್ವಾಮೀಜಿ ಇದ್ರು. ಕೆಲ ವರ್ಷಗಳಿಂದ ಯಾರೂ ಈ ಆಶ್ರಮದ ಬಗ್ಗೆ ಅಷ್ಟೊಂದು ಮುತುವರ್ಜಿ ವಹಿಸದ ಕಾರಣ ಈ ಭಕ್ತಿ ಕೇಂದ್ರ ಪುಂಡ ಪೋಖರಿಗಳ ಅಡ್ಡೆಯಾಗಿತ್ತು. ದೇವರ ಪೂಜೆ ಮಾಡಲು ಬರ್ತಿದ್ದ ವೃದ್ಧೆಯನ್ನು ಕೊಂದು ಚಿನ್ನದ ಸರ ದೋಚಿರೋದು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಸ್ಯಾಂಡಲ್ವುಡ್ ನಟ ಶರಣ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೊಟ್ಟೆ ನೋವಿನಿಂದ ಬಳಲ್ತಾ ಇರುವ ಶರಣ್ ಮಲ್ಲಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. 2-3 ದಿನಗಳಿಂದ ಹೊಟ್ಟೆ ನೋವಿತ್ತು, ಆದರೂ ಇವತ್ತು ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ರು. ಅವತಾರ ಪುರುಷ ಚಿತ್ರದ ಸಾಹಸ ದೃಶ್ಯದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಹೊಟ್ಟೆ ನೋವು ಜಾಸ್ತಿಯಾಗಿದೆ. ಆ ನಂತರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಣ್ಣನಿಗೆ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಶ್ರುತಿ ಮಾಹಿತಿ ಕೊಟ್ಟಿದ್ದಾರೆ. ಅಣ್ಣನಿಗೆ ಶೂಟಿಂಗ್ ಟೈಮಲ್ಲಿ ಅವತಾರ ಪುರುಷ ಅನ್ನುವಂತಹ ಒಂದು ಶೂಟಿಂಗ್ನ ಸುನಿಲ್ ಅವರ ನಿರ್ದೇಶನದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಫೈಟಿಂಗ್ ಸೀನ್ ನಡೀತಾ ಇತ್ತು. ಆದರೆ ಅದಕ್ಕೂ ಅಣ್ಣನಿಗಾಗಿರುವಂತಹ ನೋವುಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಣ್ಣನಿಗೆ ಒಂದು 2 ದಿವಸದಿಂದ ಹೊಟ್ಟೆ ನೋವು ಕಾಣಿಸ್ಕೊಂಡಿದ್ದು ನಿಜ. ಅದನ್ನು ಅಣ್ಣ ಶೂಟಿಂಗ್ ಇರೋ ಕಾರಣಕ್ಕೋಸ್ಕರ ಸಾಮಾನ್ಯವಾಗಿ ಅವ್ನು ನೋವು ಹೇಳ್ಕೊಳ್ಳಲ್ಲ. ಈ ಕೊರೋನಾದಿಂದ ಸಾಕಷ್ಟು ಶೂಟಿಂಗ್ಗಳು ಪೋಸ್ಟ್ಪೋನ್ ಆಗಿದ್ದಾವೆ. ಇನ್ನು ನನ್ನ ಕಾರಣಕ್ಕೆ ಮತ್ತೆ ಶೂಟಿಂಗ್ ಪೋಸ್ಟ್ಪೋನ್ ಆಗೋದು ಬೇಡ ಅನ್ನೋದು ಅವನ ಖಂಡಿತ ಅವನ ಮನಸ್ಸಲ್ಲಿರುತ್ತೆ. ಆ ಕಾರಣಕ್ಕೋಸ್ಕರ ಆ ನೋವನ್ನ ದೊಡ್ಡದಾಗಿ ಅಣ್ಣ ತೊಗೊಂಡಿಲ್ಲ. ಇವತ್ತು ಶೂಟಿಂಗ್ ಸಮಯದಲ್ಲಿ ಅಣ್ಣನಿಗೆ ನೋವು ಜಾಸ್ತಿ ಆಗಿದೆ. ಬಟ್ ಡಾಕ್ಟರ್ ಹೇಳ್ತಿರೋದು ಎಕ್ಸಾಮಿನ್ ಮಾಡಿದ್ದಾರೆ, ಸ್ಕ್ಯಾನಿಂಗ್ ಮಾಡಿದ್ದಾರೆ, ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳ್ತಿದ್ದಾರೆ. ಬಹುಶಃ ಅಣ್ಣನ ಇವತ್ತು ಅಡ್ಮಿಟ್ ಮಾಡ್ಕೊಳ್ತಾರೆ. ಮಾಡಿಕೊಂಡು ನಾಳೆ ಏನೂ ತೊಂದರೆ ಇಲ್ಲ ಅಂದರೆ ಡಿಸ್ಚಾರ್ಜ್ ಮಾಡ್ತಾರೆ, ಇಲ್ಲಾಂದರೆ ಮುಂದಿನ ಪ್ರೊಸೀಜರ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆರೋಗ್ಯ ಇಲಾಖೆ ಅನೇಕ ಮಹತ್ವದ ಡಿಸಿಷನ್ಗಳನ್ನು ತೆಗೆದುಕೊಂಡಿದೆ. ಆ ನಿರ್ಧಾರಗಳು ಏನೇನು ಅನ್ನೋದನ್ನು ನೋಡೋಣ ಬ್ರೇಕ್ ಆದಮೇಲೆ. 811 ಮಂದಿಯಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಕೋವಿಡ್ನಿಂದಾಗಿ ಇವತ್ತು ರಾಜ್ಯದಲ್ಲಿ 86 ಮಂದಿ ಸಾವನ್ನಪ್ಪಿದ್ದಾರೆ. ಇವತ್ತು 5417 ಮಂದಿ ಆಸ್ಪತ್ರೆಯಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. 1,01,782 ಜನ ಆಕ್ಟಿವ್ ಲಿಸ್ಟ್ನಲ್ಲಿದ್ದಾರೆ. ಬೆಂಗಳೂರಲ್ಲಿ 4,083 ಸೋಂಕಿನ ಪ್ರಕರಣಗಳು ದೃಢಪಟ್ಟಿದ್ದು 27 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಕೋವಿಡ್ ರೋಗಿಗಳಿಗೆ ಟಿಬಿ ಪರೀಕ್ಷೆ ಕಡ್ಡಾಯ. ಅದೇ ರೀತಿ ಟಿಬಿ ರೋಗಿಗಳಿಗೆ ಕೋವಿಡ್ ಪರೀಕ್ಷೆ ಕಡ್ಡಾಯವಾಗಿರಲಿದೆ. ಆರೋಗ್ಯ ಇಲಾಖೆ ಪರೀಕ್ಷಾ ಕ್ರಮದಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಕೋವಿಡ್ ಆರಂಭದ ನಂತರ ಒಟ್ಟಾರೆ ಟಿಬಿ ರೋಗಿಗಳ ಪತ್ತೆಯಲ್ಲಿ 36% ಇಳಿಕೆಯಾಗಿದೆ. ಅನೇಕ ಟಿಬಿ ಸೋಂಕಿತರು ಕೋವಿಡ್ ಭಯಕ್ಕೆ ಮನೆಯಲ್ಲೇ ಉಳಿತಾ ಇದ್ದಾರೆ. ಇದರಿಂದ ಮನೆಯ ಉಳಿದ ಸದಸ್ಯರಿಗೂ ಟಿಬಿ ಹರಡ್ತಾ ಇದೆ. ಇದರಿಂದ ಕೋವಿಡ್ ಗುಣಪಡಿಸುವುದರ ಜೊತೆಗೆ ಟಿಬಿ ಹೊಸ ತಲೆನೋವಾಗಿ ಹರಡುವ ಅಪಾಯ ಎದುರಾಗಿದೆ. ಹಾಗಾಗಿ ಕೋವಿಡ್ ಸಂಬಂಧಿತ ರೋಗ ಲಕ್ಷಣ ಇರುವ ಎಲ್ರಿಗೂ ಟಿಬಿ ಸೋಂಕಿನ ಪರೀಕ್ಷೆಯೂ ಕೂಡ ಇನ್ನು ಮುಂದೆ ಕಡ್ಡಾಯವಾಗಲಿದೆ. ಅನೇಕ ಟಿಬಿ ರೋಗಿಗಳಲ್ಲಿ ಕೋವಿಡ್ ಪತ್ತೆಯಾಗಿದೆ, ಅನೇಕ ಕೋವಿಡ್ ಸೋಂಕಿತರಲ್ಲಿ ಟಿಬಿ ಕೂಡ ಪತ್ತೆಯಾಗಿದೆ. ಹೀಗಾಗಿ ಐಎಲ್ಐ ಮತ್ತು ಸಾರಿ ಇದ್ದವರಿಗೂ ಕೋವಿಡ್ ಜೊತೆ ಜೊತೆಗೆ ಟಿಬಿ ಪರೀಕ್ಷೆಯೂ ಕಡ್ಡಾಯ ಆಗಲಿದೆ. ಇನ್ನು ಕೋವಿಡ್ ಆರ್ಟಿಪಿಸಿಆರ್ ಟೆಸ್ಟಿಂಗ್ ದರವನ್ನು ಇಳಿಕೆ ಮಾಡಲಾಗಿದೆ. ಟಾಸ್ಕ್ ಫೋರ್ಸ್ ಟೀಮ್ ಸಲಹೆ ಮೇರೆಗೆ ಆರೋಗ್ಯ ಇಲಾಖೆ ಆರ್ಟಿಪಿಸಿಆರ್ ಟೆಸ್ಟ್ ರೇಟ್ ಇಳಿಕೆ ಮಾಡಿದೆ. ಸರ್ಕಾರಿ ಆಸ್ಪತ್ರೆಯಿಂದ ರೆಫರ್ ಆದರೆ 1,200 ರೂಪಾಯಿ, ಹಾಗೆಯೇ ಪ್ರೈವೇಟ್ ಆಗಿ ರೆಫರ್ ಆದರೆ 1,600 ರೂಪಾಯಿ ಪಡೆಯಲು ಆದೇಶ ನೀಡಲಾಗಿದೆ. ಈ ಹಿಂದೆ ಖಾಸಗಿ ಲ್ಯಾಬ್ಗಳು ಸರ್ಕಾರದಿಂದ ರೆಫರ್ ಆದಾಗ ಗರಿಷ್ಠ 2,500 ರೂಪಾಯಿ, ಹಾಗೆಯೇ ಖಾಸಗಿಯಾಗಿ 3,000 ರೂಪಾಯಿ ಪಡೀತಾ ಇದ್ವು. ಈಗ ಈ ದರದಲ್ಲಿ ಇಳಿಕೆಯಾಗಿದೆ. ನಾಡಿದ್ದು ಸೋಮವಾರ ಕರ್ನಾಟಕ ಬಂದ್ ಫಿಕ್ಸ್ ಆಗಿದೆ. ಹೀಗಾಗಿ ನಾಡಿದ್ದು 28 ನಡೆಯಲಿರುವ SSLC ಪೂರಕ ಪರೀಕ್ಷೆ ಮುಂದೂಡಿಕೆಯಾಗಿದೆ. ಸೋಮವಾರ ನಡೆಯಬೇಕಾಗಿದ್ದ ವಿಜ್ಞಾನ, ರಾಜಶಾಸ್ತ್ರ, ಕರ್ನಾಟಕ, ಸಂಗೀತ, ಹಿಂದೂಸ್ತಾನಿ ಪರೀಕ್ಷೆಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ಈ ಪರೀಕ್ಷೆಗಳನ್ನು 28 ಬದಲಾಗಿ 29 ನಡೆಸಲು ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಈ ಎಲ್ಲ ಸುದ್ದಿಗಳೊಂದಿಗೆ ಇವತ್ತಿನ ನಮ್ಮ ಬೆಂಗಳೂರನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.